ಹದಿನಾಲ್ಕನೆಯ ಸಂಧಿಯ ಹದಿಮೂರನೆಯ ನುಡಿ ಮನವಚನಕಾಯಗಳ ದಸೆಯಿಂದ ನು ದಿನದಿ ಬಿಡದಾಚರಿಸು ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಲ ದೇವನೊಳಿಪ್ಪ ನಾರಾಯಣಗಿದನ್ನವು ಎಂದು ಕೃಷ್ಣಾರ್ಪಣವೆನ್ನು ಕೊಡೆ ಸ್ವೀಕರಿಸಿ ಸಂತೈವ ಕರುಣಾಳು ಸಪ್ತಾನ್ನಗಳನ್ನು ತಿಳಿಸಬೇಕಾದಾಗ ಹಿಂದೆ ನಾಲ್ಕು ತರಹದ ಅನ್ನಗಳನ್ನು ಹೇಳಿಯಾಗಿತ್ತು ಕೇವಲ ನಮಗೆ ಬೇಕಾದ ಅನ್ನದ ಚಿಂತೆಯನ್ನು ಮಾತ್ರ ನಾವು ಮಾಡುತ್ತೇವೆ ಆದರೆ ಸ್ವತಃ ಪರಮಾತ್ಮನೇ ಹೇಳುತ್ತಾನೆ ನೀವು ನನಗೆ ಕೊಡಬೇಕಾದ ಅನ್ನ ಯಾವುದು ನಾವು ಬಾಸುಮತಿ ಅಕ್ಕಿಯನ್ನು ಮಾಡಿ ಅಥವಾ ಇನ್ನೇನೋ ಅದರೊಳಗೆ ತುಪ್ಪ ಹಾಕಿ ಮತ್ತಷ್ಟು ಅಲಂಕಾರ ಮಾಡಿ ದೇವರಿಗೆ ವೈಭವದ ಅನ್ನವನ್ನು ನೈವೇದ್ಯವನ್ನು ಸಮರ್ಪಣೆ ಮಾಡಿದೆವು ಅಂತ ನಮಗೆ ನಾವೇ ಹಿಗ್ಗುತ್ತೇವೆ ಕೊಗ್ಗುತ್ತೇವೆ ಆದರೆ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ ನನಗೆ ಬೇಕಾದ ಮುಖ್ಯವಾದ ಅನ್ನ ಯಾವುದು ಅಂದರೆ ನಿಮ್ಮ ಮನ ವಚನ ಕಾಯ ಈ ಮೂರನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದೇ ನಿಜವಾಗಿಯೂ ದೇವರಿಗೆ ಪ್ರೀತಿಕರವಾದ ನೈವೇದ್ಯ ಆಗತ್ತೆ ನನ್ನ ಮನಸ್ಸಿನಲ್ಲಿ ಇನ್ನೇನೇನೋ ನೂರೆಂಟು ವಿಚಾರಗಳನ್ನು ಮಾಡ್ತೇನೆ ಯಾರ್ಯಾರಿಗೋ ಮನಸ್ಸು ಕೊಡ್ತೇನೆ ಮನಸ್ಸಿನಲ್ಲಿ ಇಲ್ಲ ಸಲ್ಲದ ಎಲ್ಲ ವಿಚಾರಗಳನ್ನು ತುಂಬುತ್ತೇನೆ ಆದರೆ ದೇವರ ವಿಚಾರ ಮಾತ್ರ ಮರೆತು ಬಿಡುತ್ತೇನೆ ಹಾಗೆಯೇ ದೇವರೇ ಕೊಟ್ಟಂತಹ ಬಾಯಿ ದೇವರೇ ಕೊಟ್ಟಂತಹ ಶಬ್ದಗಳು ಎಲ್ಲವೂ ಭಗವಂತನದೇ ಅವನದನ್ನೇ ತೆಗೆದುಕೊಂಡು ಅವನಿಗೋಸ್ಕರವಾಗಿ ಅವನ ಶಬ್ದಗಳನ್ನು ಒಂದು ಗಂಟೆ ಆಡೋದಕ್ಕೆ ವಿಚಾರ ಮಾಡ್ತೇನೆ ಅಲ್ಲ ಈ ದೇಹ ಈ ಮಾತು ಈ ಮನಸ್ಸು ಇದು ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆಯಾಗಬೇಕು ಪೂರ್ಣ ಆಗೋದಷ್ಟು ಯೋಗ್ಯತೆ ಇಲ್ಲ ಆಗೋದು ಇಲ್ಲ ಅನಿವಾರ್ಯ ಇದೆ ಕನಿಷ್ಠ ಪಕ್ಷ ನಾವು ಮಾಡ್ತಾ ಇರೋದು ತಪ್ಪು ಅದನ್ನು ಸರಿ ಮಾಡೋಣ ಸ್ವಲ್ಪಾದರೂ ದೇವರದನ್ನು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ಆ ಭಗವಂತನ ಆಜ್ಞಾನುಸಾರವಾಗಿ ಅವನು ಏನು ಹೇಳ್ತಾನೆ ಅದನ್ನು ಮಾಡ್ತೇನೆ ಇದು ಯಾಕೋ ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ ನನಗಿದು ಸರಿ ಅನಿಸೋದಿಲ್ಲ ಅದು ಯಾವುದೂ ಬೇಡ ಉಚಿತವೋ ಅನುಚಿತವೋ ಭಗವಂತ ಗುರುಗಳ ಮೂಲಕವಾಗಿ ಆಜ್ಞೆಯನ್ನು ಮಾಡಿದ್ದಾನೆ ನಾನು ಅದನ್ನು ಮಾಡಬೇಕು ಹೀಗೆ ಆ ದೇವರ ಗುರುಗಳ ಮೇಲೆ ವಿಶ್ವಾಸ ಇಟ್ಟು ಆ ವಿಶ್ವಾಸದಿಂದ ಮಾಡೋದೇನಿದೆ ಅದೇ ಸದ್ಭಕ್ತಿ ದಿ ಒಲ್ಲದ ಮನಸ್ಸಿನಿಂದ ಎಷ್ಟೋ ಹಬ್ಬ ಆಚರಣೆಗಳನ್ನು ಮಾಡ್ತೇವೆ ಬೇಡ ಸದ್ಭಕ್ತಿ ಸರಿಯಾದ ಜ್ಞಾನವೂ ಇರಲಿ ವಿಶ್ವಾಸವೂ ಇರಲಿ ಮಾಡುವಂತಹ ಯಾವುದೇ ಸತ್ಕರ್ಮ ಅದು ಶಾಸ್ತ್ರ ಸಮ್ಮತ ಆಗಿರಬೇಕು ಗುರುಗಳ ಆಜ್ಞೇಯ ಅದರಲ್ಲಿ ಇರಬೇಕು ಅಂತಹ ಯೋಗ್ಯವಾದ ವಿಹಿತವಾದ ಕರ್ಮವನ್ನು ಜ್ಞಾನಪೂರ್ವಕವಾಗಿ ಮಾಡ್ತಾ ಮಾಡಿದ ಕರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಾದಾಗ ನೇರವಾಗಿ ಅಲ್ಲ ಅನಿಲ ದೇವನೊಳಿಪ್ಪ ನಾರಾಯಣಗೆ ಇದು ಅನ್ನವು ಎಂದು ವಾಯುದೇವರ ಮೂಲಕವಾಗೇ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ ಕಾರಣ ಇಷ್ಟೇ ಆ ಭಗವಂತ ನಮಗೆ ಅನುಗ್ರಹ ಮಾಡಬೇಕಾದಾಗ ವಾಯುದೇವರ ಮೂಲಕವಾಗಿ ತಾನೇ ಮಾಡಿದ್ದು ಎಲ್ಲಿಯವರೆಗೆ ದೇಹದಲ್ಲಿ ಪ್ರಾಣ ಇರುತ್ತೆ ಅಲ್ಲಿಯವರೆಗೆ ನಮ್ಮಿಂದ ಕರ್ಮಗಳು ಆಗ್ತದೆ ಪ್ರಾಣ ಇಲ್ಲ ಕರ್ಮ ಹೋಯಿತು ಹೀಗಾಗಿ ನಮ್ಮ ಪ್ರತಿಯೊಂದು ಕರ್ಮಗಳಿಗೂ ಪ್ರಾಣದೇವ ಮುಖ್ಯ ಅಂತಹ ಪ್ರಾಣದೇವನ ಮೂಲಕವಾಗಿಯೇ ನಾರಾಯಣನಿಗೆ ಇದನ್ನು ಅನ್ನ ಅಂತ ಸಮರ್ಪಣೆಯನ್ನು ಮಾಡೋಣ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವು ನೀನು ಕೊಟ್ಟ ದೇಹ ನೀನು ಕೊಟ್ಟ ಮನಸ್ಸು ನೀನು ಕೊಟ್ಟಂತಹ ಮಾತು ನೀನು ಕೊಟ್ಟ ಪದಾರ್ಥ ಇದೆಲ್ಲವನ್ನು ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಅಂತ ಕೃಷ್ಣಾರ್ಪಣವೆನ್ನುತ್ತಾ ಕೊಡೆ ಆ ಪರಮಾತ್ಮನದನ್ನು ಪರಮಾತ್ಮನೇ ಇದರೊಳಗೆ ಏನಿದೆ ನನ್ನ ವಸ್ತುವನ್ನು ಕೈ ಕೊಡಬೇಕಾದಾಗ ಹತ್ತು ಬಾರಿ ವಿಚಾರ ಮಾಡಬೇಕು ದೇವರದನ್ನು ದೇವರಿ ಕೊಡೋದಕ್ಕೆ ಯಾಕಷ್ಟು ವಿಚಾರ ಮಾಡಬೇಕು ಆದರೂ ವಿಚಾರ ಮಾಡುತ್ತೇವೆ ಮೋಹಗೊಳ್ಳುತ್ತೇವೆ ಬೇಡ ಅಂತಾರೆ ದಾಸರು ಆ ಭಗವಂತನದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಕೈ ಮುಗಿದು ನಿಂದಿದು ಅಂತ ಅವನಿಗೆ ಸಮರ್ಪಣೆಯನ್ನು ಮಾಡಿದ್ದೇ ಆದರೆ ಅದನ್ನು ಸ್ವೀಕಾರ ಮಾಡಿ ಸಂತೈಪ ಕರುಣಾಳು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಹೀಗೆ ಈಶಾವಾಸ್ಯ ಉಪನಿಷತ್ತಾಗಲಿ ಅಥವಾ ಚಾಂದೋಗ್ಯ ಉಪನಿಷತ್ತಾಗಲಿ ಅಲ್ಲಿ ಬಂದಂತಹ ಅನೇಕ ವಿಚಾರಗಳನ್ನು ದಾಸರು ನಮ್ಮ ಭಾಷೆಯಲ್ಲಿ ನಮ್ಮ ಮಟ್ಟಕ್ಕೆ ಎಷ್ಟು ಅವಶ್ಯಕ ಅದನ್ನು ಸಂಗ್ರಹ ಮಾಡಿ ಈ ಒಂದು ನುಡಿಯ ಮೂಲಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ